ಪಂಡರಪುರದ ಇತಿಹಾಸ ಪ್ರಸಿದ್ಧ ತೊಣ್ಣೂರು ಕೆರೆಯ ಸ್ಥಿತಿ ನೋಡಿ ಪರಿಶೀಲಿಸದೇ ವಾಪಸ್ಸು ತೆರಳಿದ ಸಂಸದೆ ಸುಮಲತಾ ಅಂಬರೀಶ್. ಪಾಂಡವಪುರ ತಾಲೂಕಿನ ಕೆರೆ ತಣ್ಣೂರು ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ತಣ್ಣೂರು ಕೆರೆಗೆ ವಿಪರೀತ ಮಳೆಯಿಂದಾಗಿ ಹೆಚ್ಚುವರಿ ನೀರು ತುಂಬಿಕೊಂಡು ಕೆರೆಯ ನೀರು ಹೊರಭಾಗಕ್ಕೆ ಅತಿ ಹೆಚ್ಚು ನೀರು ಹರಿತಾರು ಪರಿಣಾಮ ತಣ್ಣೂರು ಕೆರೆ ಏರಿ ಹಾಗೂ ಕೆರೆಗೆ ತೆರಳುವ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ. ರಸ್ತೆಗೆ ಬಂಡೆಗಳು ನೀರಿನ ರಭಸಕ್ಕೆ ತೇಲಿ ರಸ್ತೆಗೆ ಬಿದ್ದಿದೆ. ರಸ್ತೆಯ ಡಾಂಬರ್ ಕಿತ್ತು ಹೋಗಿ ದೊಡ್ಡ ಮಟ್ಟದ ಹಳ್ಳಗಳಾಗಿ ರಸ್ತೆ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದ್ದು ರಸ್ತೆಯಲ್ಲಿ ನಡೆದುಕೊಂಡು ಹೋಗುವುದಕ್ಕೆ ತುಂಬಾ ತೊಂದರೆ ಉಂಟಾಗುತ್ತೆ. ತಣ್ಣೂರು ಕೆರೆ ಸ್ಥಳಕ್ಕೆ ಭೇಟಿ ನೀಡಲು ಆಗಮಿಸಿದ ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಅವರು ಕೆರೆಯ ರಸ್ತೆ ಸ್ಥಿತಿ ನೋಡಿದ ತಕ್ಷಣ ತಮ್ಮ ವಾಹನದಿಂದ ಕೆಳಗಿಳಿಯದೆ ವಾಪಸ್ಸು ತೆರಳಿದ ಪ್ರಸಂಗ ಕೂಡ ಜರುಗಿದೆ. ನಮ್ಮ ಎಸ್ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಈ ವಿಡಿಯೋ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಪ್ರತಿ ಹೊಸ ವಿಡಿಯೋಗಳನ್ನು ನೋಟಿಫಿಕೇಶನ್ ಮುಖಾಂತರ ತಿಳಿದುಕೊಳ್ಳಲು ಪಕ್ಕದಲ್ಲಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗದಿದ್ದವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.